ಯಾಕಂತಂದ್ರೆ ನಾವು ಬಹಳ ಅವ್ರ ತಂದೆಯವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವತ್ತು ನಡೆದ ಅವ್ರ ಜೊತೆಗೆ ನನಗೆ ಒಳ್ಳೆಯ ಸ್ನೇಹ ಇದೆ. ಒಂದು ದಿವಸ ಪಾಪ ಅವರು ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಹೊಂಟಿದ್ರು. ಸಿ ಸಿ ಪಾಟೀಲ್ರು ನಾನು ಹೋಗಿ ಒಳ್ಳೆಯ ಗೆಳೆಯನನ್ನು ಕಳ್ಕೋಬಾರ್ದು, ಕಾಂಗ್ರೆಸ್ಗೆ ಹೋಗೋದು ಬೇಡ, ನಾನು ಇಲ್ಲೇ ಉಳಿಬೇಕು, ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಾಗ ನಮ್ಮ ವಿನಂತಿಯನ್ನು ಮಂಡಿಸಿ ಅವತ್ತು ತಮ್ಮ ನಿರ್ಧಾರವನ್ನು ಬದಲಿ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಕರ್ಕೊಂಡು ಹೋಗಿ ಯಡಿಯೂರಪ್ಪನವರು ಅವತ್ತು ಬೆಳಗ್ಗೆ 5 ಗಂಟೆಗೇ ನಾವು ಅವ್ರನ್ನ ಭೇಟಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಂಡಿದ್ವಿ. ನಮ್ಮ ವಿನಂತಿಯನ್ನು ಕೂಡ ಅವತ್ತು ಮನ್ನಿಸಿದರು. ಯಾವಾಗಲೂ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ಮಾತುಗಳನ್ನು ಯಾವತ್ತೂ ತೆಗೆದು ಹಾಕ್ತಿರಲಿಲ್ಲ, ಒಪ್ಕೋತಿದ್ರು. ನಾನು ಸಿ ಸಿ ಪಾಟೀಲ್ ಇಬ್ಬರು ಹೋಗಿ ವಿನಂತಿ ಮಾಡಿಕೊಂಡಾಗ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದಾಗ ಒಪ್ಪಿಕೊಂಡು ಯಡಿಯೂರಪ್ಪನವ್ರನ್ನ ಅವತ್ತು ಬೆಳಗ್ಗೆ 6 ಗಂಟೆಗೆ ಬೊಮ್ಮಾಯಿ ಸಾಹೇಬ್ ಮನೆ ಕರೆಸ್ಕೊಂಡಿವಿ. ಅವ್ರ ಸಮ್ಮುಖದಲ್ಲಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿದ್ವಿ, ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದರು. ಅಲ್ಲಿ ಒಬ್ಬರು ಸ್ವತಂತ್ರವಾಗಿ ಆಯ್ಸಿ ಬಂದಿರತಕ್ಕಂಥ ಒಬ್ಬರು ಅಭ್ಯರ್ಥಿ ಇದ್ರು, ಅವರು ನಮ್ಮೂರು ಅಳಿಯರಂದ್ರು. ನನ್ನ ಸ್ನೇಹ ಒಬ್ಬ ಸ್ನೇಹಿತನ ಸೋದರಿಯನ್ನ ಅವ್ರಿಗೆ ಕೊಟ್ಟಿತ್ತು, ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಅವತ್ತು ಗೆದ್ದು ಬಂದಿದ್ರು. ಅವರ ಸ್ಥಾನಕ್ಕೆ ಇವರು ಆಯ್ಕೆಯಾಗಿ ಬೃಹತ್ ನೀರಾವರಿ ಸಚಿವರಾಗಿ ಇವತ್ತಿನ ದಿವಸ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ. ಅವತ್ತೇನು ನಾವು ಬೊಮ್ಮಾಯಿ ಸಾಹೇಬರಿಗೆ ಅವರನ್ನ ಬೇರೆ ಕಡೆ ಹೋಗ್ತಕ್ಕಂಥದ್ದು ನಿಲ್ಲಿಸಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ತಂದ ಮೇಲೆ ಅವರಿಗೆ ಭಾಳ ಒಳ್ಳೆಯದಾಯಿತು. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೆ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಕೊಂಡಿದ್ದಾರೆ. ಬಹುತೇಕ ಆಗಲಿಕ್ಕಿಲ್ಲ, ಅದು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗುವಂಥ ಸೌಭಾಗ್ಯ ಬಹುತೇಕ ಅವರಿಗಿಲ್ಲ. ಇನ್ನೇನಾದರೂ ಆದರೆ ಈ ದೇಶದ ಪ್ರಧಾನಮಂತ್ರಿ ಆಗುವಂಥ ಯೋಗ ಅವರಿಗೆ ಖಂಡಿತವಾಗಿಯೂ ಬರ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರೆಲ್ಲರಿಗೂ ಕೂಡ ನನಗೆ ಇಲ್ಲಿವರೆಗೆ ಸಹಾಯ ಸಹಕಾರ ಮತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಏನು ಹಿರಿಯರಿದ್ದಾರೆ ಪಕ್ಷದಲ್ಲಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ.